ಅಜ್ಜಿ ತಗೊಳ್ಳಿ. ಅಜ್ಜಿ, ಅಮ್ನೋರ್ ಮರದ ಹತ್ರ ಹೋಗ್ ಬಂದೆ. ಅಲ್ಲಿಗೆ ಹೋಗ್ ಬಂದ್ಮೇಲೆ ಅಮ್ನೋರ್ ನೋಡ್ದಷ್ಟೇ ಖುಷಿ ಆಯ್ತು. ಇವಾಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಅನಿಸ್ತಿದೆ. ನಾನ್ ಹೇಳಲಿಲ್ವಾ, ಅಮ್ಮನವ್ರ ಮರ ನೋಡಿದ್ರೆ ಒಳ್ಳೇದಾಗತ್ತೆ. ಅಮ್ಮನವ್ರ ಮರ ನೋಡಿದ್ ಮಾತ್ರ ಅಲ್ಲ, ನನ್ಗೊಬ್ಳು ಸ್ನೇಹಿತೆ ಸಿಕ್ಕಿದ್ಲು ಭವಾನಿ ಅಂತ. ಅವಳೆ ಅಮ್ಮನವ್ರ ಮರದ ಬಗ್ಗೆ ಎಲ್ಲ ಹೇಳಿದ್ದು. ಊರಲ್ಲಿ ಕಾಯಿಲೆ ಬಂದಾಗ ವೈದ್ಯರ ರೂಪದಲ್ಲಿ ಬಂದ್ ಕಾಪಾಡಿದ್ದು, ಆಮೇಲೆ ಊರ್ ಜನ ಎಲ್ಲ ಕೇಳ್ಕೊಂಡಾಗ ಮರವಾಗ್ ನೆಲೆಸಿದ್ದು, ಇಷ್ಟೆಲ್ಲ ಹೇಳಿದ್ಲು. ನೀನ್ ಹೇಳ್ತಿರೋದು ಸರಿಯಾಗಿದೆ ಅಜ್ಜಿ. ಇನ್ಮೇಲೆ ಏನೇ ಕಷ್ಟ ಬಂದ್ರು ಅಮ್ಮನವ್ರ ಮರದ ಹತ್ರ ಹೋಗಿ ಹೇಳ್ಕೊತೀನಿ. ಯಜಮಾನ್ರೆ, ಕಾಫಿ. ಸೂರಪ್ಪನವ್ರೆ, ಏನ್ ಸಮಾಚಾರ? ಈ ಹುಡುಗರು ರುದ್ರಕುಳದ ಹತ್ರ ಹೋಗಿದ್ದಾರೆ. ಏನ್ ಸೂರಪ್ಪ, ಏನೋ ರುದ್ರಕುಳ ಅಂದಂಗಿತ್ತು? ಹೌದು ಯಜಮಾನ್ರೆ, ಈ ಹುಡುಗರು ಆ ರುದ್ರಕುಳದ ಹತ್ರ ಗಾಳಿ ಪಡೆದ ಆಟ ಆಡ್ತಿದ್ರು. ರುದ್ರ, ಹಾ ಸೂರಪ್ಪ, ಒಳ್ಳೆ ಸುದ್ದಿನೇ ತಂದಿದೀಯ. ಎಕ್ಸ್ಕ್ಯೂಸ್ ಮೀ, ನಿಮ್ಗೇನಾದ್ರೂ ಬೇಕಾಗಿತ್ತಾ? ಮನೆಯಲ್ಲಿ ಕುಡಿಯಕ್ ನೀರಿರ್ಲಿಲ್ಲ, ನೀರನ್ನ ಈ ವಾಟರ್ ಬಾಟ್ಲಲ್ಲಿ ತುಂಬಿಸ್ಕೊಡ್ತೀರಾ? ನೀವು ಮಾತ್ರ ಬಂದಿದ್ದೀರಾ, ನಿಮ್ಮ ಮಿಸ್ಸಸ್ ಬಂದಿಲ್ವಾ? ನನಗಿನ್ನೂ ಮದುವೆ ಆಗಿಲ್ಲ. ಈ ಊರಿಗೆ ಬಂದಿದ್ದೀರಲ್ಲ, ಆದಷ್ಟು ಬೇಗ ಮದುವೆ ಆಗುತ್ತೆ ಬಿಡಿ. ಸಾರಿ, ನಿಮ್ಮ ಹೆಸರು ಮರ್ತದೆ. ನನ್ನ ಹೆಸರು ರಾಗಿಣಿ ಅಂತ. ಆದರೆ ನೀವು ಮಾತ್ರ ನನ್ನ ಹೋಗು ಬಾ ಅಂತ ಕರೀರಿ. ಒಂದೇ ದಿನದಲ್ಲಿ ಇಷ್ಟೊಂದು ಸಲಿಗೆ ಬೇಡ, ನಾನು ನಿಮ್ಮನ್ನ ಹೋಗಿ ಬನ್ನಿ ಅಂತಾನೆ ಮಾತಾಡ್ಸ್ತೀನಿ. ಹಾಗಾದ್ರೆ ನಾನು ನಿಮ್ಗೆ ನೀರು ಕೊಡಲ್ಲ, ನೀವು ನನ್ನ ಹೋಗು ಬಾ ಅಂತ ಮಾತಾಡ್ಸಿದ್ರೆ ನೀರು ಕೊಡೋದು. ಸರಿಮ್ಮ, ನೀನೀಗ ಹೋಗಿ ನೀರು ತಗೊಂಡ್ ಬಾ. ಸಂತೋಷನ? ಹಾಗೆ ಬನ್ನಿ ದಾರಿಗೆ, ಗುಡ್ ಟೀಚರ್. ಬೇಗ ಅರ್ಥ ಮಾಡ್ಕೊಂತೀರಾ, ತಗೊಂಡ್ ಬರ್ತೀನಿ. ತಗೊಳ್ಳಿ ಮೇಷ್ಟ್ರೆ. ರಾಗಿಣಿ, ಏನ್ ಓದಿರೋದು? ಬಿ ಎಸ್ ಸಿ ಮುಗಿಸಿ ಕೆಮಿಸ್ಟ್ರಿಯಲ್ಲಿ ಎಂ ಎಸ್ ಸಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಊರಲ್ಲಿ ದುರ್ಗ, ಈ ಊರಲ್ಲಿ ರಾಗಿಣಿ, ಈ ಮನೆ ಇಬ್ರು ಹೆಣ್ಮಕ್ಳು ಟಾರ್ಚರೇ. ಆದ್ರೆ ದುರ್ಗಾ ವಿಷಯದಲ್ಲಿ ಸ್ವಾಮಿಗೌಡರು ಯಾಕೆ ಹಿಂಗೆ ಹೇಳಿದ್ರು? ಏನಿರ್ಬೋದು, ಏನ್ ಕತೆನೋ ಏನೋ. ಗಾಳಿಪಟ ತಗೊಂಡ್ ಬರಕ್ ಹೋದ್ ಮಕ್ಳಿಗೆ ರುದ್ರ ಏನು ಮಾಡಿಲ್ಲ, ಬರೀ ಹೆದರ್ಸ್ ಕಳಿಸಿದಾಳೆ. ಇದರಿಂದ ನಮ್ಗೇನ್ ಲಾಭ? ಲಾಭ ಇದೆ ಧನಶೇಖರಿ, ಕೊಳದ ಹತ್ರ ಹೋದ ಮಕ್ಕಳು ಯಾವ ತೊಂದರೆನೂ ಇಲ್ಲದೆ ವಾಪಸ್ ಬಂದಿದ್ದಾರೆ. ಇದುವರೆಗೂ ಕೊಳದ ಹತ್ರ ಹೋದ ದೊಡ್ಡವ್ರು ಯಾರು ಜೀವಂತವಾಗಿ ಬಂದಿಲ್ಲ. ಫಸ್ಟ್ ಟೈಮ್
ಅಲ್ಲಿ ಹೋದವರು ಜೀವಂತವಾಗಿ ವಾಪಸ್ ಬಂದಿರೋದು. ಇದರಿಂದ ಏನ್ ಗೊತ್ತಾಗುತ್ತೆ? ಆ ರುದ್ರ ಮಕ್ಕಳು ಯಾವ ತೊಂದರೆನೂ ಮಾಡಲ್ಲ ಅಂತ. ಇದೇ ಮಕ್ಕಳನ್ನ ಉಪಯೋಗಿಸ್ಕೊಂಡು ನಾವ್ ಯಾಕ ನಿಧಿನ ಪಡಿಬಾರ್ದು? ಇಲ್ಲ ವರದಪ್ಪ, ನೀನಿನ್ನೂ ಆ ರುದ್ರನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವಳಿರೋ ಕೊಳದತ್ರ ಬರೋರು ಯಾವ ಉದ್ದೇಶದಿಂದ ಬರ್ತಾ ಇದ್ದಾರೆ ಅಂತ ಅವಳು ಮೊದಲೇ ಅರ್ಥ ಮಾಡ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ಬೇಕೋ ಬೇಡವೋ ಅಂತ ನಿರ್ಧರಿಸ್ತಾಳೆ. ಹಾಗ್ ನೋಡಕ್ ಹೋದ್ರೆ ನಿಮ್ಮಮ್ಮ ಲಲಿತಾಂಬೆ ಪ್ರತಿ ಅಮಾವಾಸ್ಯೆ ಆ ರುದ್ರನ ಕೊಳದತ್ರ ಹೋಗಿ ಪೂಜೆ ಮಾಡಿ ಬರ್ತಾರೆ. ಆದ್ರೆ ಇವತ್ತಿನವರೆಗೂ ಆ ರುದ್ರಾತ್ಮ ಅವ್ರಿಗೆ ಯಾವ ತೊಂದರೆನೂ ಮಾಡಿಲ್ಲ. ಯಾಕೆ ಹೇಳು? ಯಾಕಂದ್ರೆ ನಿಮ್ಮಮ್ಮನ ಮನಸ್ಸಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅಂತ ಆ ರುದ್ರಾತ್ಮಂಗ್ ಗೊತ್ತಿದೆ. ಅವರಿಂದ ಆ ಕೊಳದಲ್ಲಿರೋ ನಿಧಿಗೆ ಯಾವ ಅಪಾಯನೂ ಇಲ್ಲ ಅಂತ ಆ ರುದ್ರಾತ್ಮ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಅದಕ್ಕೆ ಮಕ್ಕಳನ್ನ ಅಲ್ಲಿ ಕಳಿಸೋ ಯೋಚನೆ ಬಿಟ್ಬಿಡು. ಹಾಗಂತ ಎಷ್ಟು ದಿವಸ ಕೈ ಕಟ್ಕೊಂಡು ಸುಮ್ಮನೆ ಕೂತಿರೋದು? ಏನಾದರೂ ಮಾಡಬೇಕು ತಾನೆ. 35 ದಿನ, ಇನ್ನು ಕೇವಲ 35 ದಿನದಲ್ಲಿ ಆ ರುದ್ರಾತ್ಮನಿಗೆ ಅಷ್ಟದುಷ್ಟ ಕೆಟ್ಟಗಳಿಗೆ ಶುರುವಾಗದ್ರಲ್ಲಿದೆ. ಆಗಳಿಗೆ ಬಂದಾಗ ಆ ರುದ್ರಾತ್ಮ ಇರೋ ಕೊಳದ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅವತ್ತವಳನ್ನ ಹಿಡಿದು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಯಾವ ಅನುಮಾನನೂ ಬೇಡ. ಅಷ್ಟರಲ್ಲಿ ನನಗೆ ನಡಿಬೇಕಾಗಿರೋ, ನಾನು ನಡೆಸಬೇಕಾಗಿರೋ ಕೆಲವು ವಿಷಯಗಳಿವೆ. ಅದ್ರ ಕಡೆ ಗಮನ ಕೊಡೋಣ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಇಲ್ಲಿ PT ಮಾಸ್ಟರ್ ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾ? ತಾರಕ್ ಸರಾ? ನೀನ್ ತಾರಕ್ ಸರ್ಗೆ ಏನಾಗ್ಬೇಕು? ಅವ್ರಿಗೆ ನಾನೇನೂ ಆಗ್ಬೇಕಾಗಿಲ್ಲ. ಇಲ್ಲಿ ವರ್ದಪ್ಪನವ್ರ ಮನೇಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಅಂತ ಟಿಫನ್ ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ, ಅದನ್ನ ಕೊಡೋಣ ಅಂತ ಬಂದೆ. ಓ, ಕೆಲಸದವಳ? ನಾನು ಏನೂ ಅನ್ಕೊಂಡು ಹೆದರ್ಕೊಂಡ್ಬಿಟ್ಟಿದ್ದೆ. ಏನ್ ಅನ್ಕೊಂಡ್ರಿ? ಯಾಕೆ ಹೆದರ್ಕೊಂಡ್ರಿ? ಏನಿಲ್ಲ ಬಿಡು, ನಿಂಗೆ ಹೇಳಿದ್ರು ಅರ್ಥ ಆಗಲ್ಲ. ಹೌದು, ನಿಮ್ PT ಮಿಸ್ಟ್ ಹೇಗೆ? ಹೇಗೆ ಅಂದ್ರೆ? ಹೇಗೆ ಅಂದ್ರೆ ಮನುಷ್ಯ ಹೇಗೆ, ಕ್ಯಾರೆಕ್ಟರ್ ಎಂಥದ್ದು ಅಂತ. ಓ, ಅದಾ? ಅವ್ರು ನಿಮ್ ಹತ್ರ ಅವ್ರಿಗಿನ್ನೂ ಮದ್ವೆ ಆಗಿಲ್ಲ ಅಂತ ಹೇಳಿರ್ಬೇಕಲ್ವಾ? ಹೌದು. ಸತ್ಯ ಏನಪ್ಪಾ ಅಂದ್ರೆ ಅವ್ರಿಗೆ ಮದ್ವೆ ಆಗಿ ಮಗುನೂ ಇದೆ. ಏನು, ಅವ್ರ ಮದ್ವೆ ಆಗಿದ್ಯಾ? ಮಗು ಕೂಡ ಇದ್ಯಾ? ಇದೆ. ಮತ್ ಯಾಕ ಅವ್ರು ನನ್ನ ಹತ್ರ ಸುಳ್ಳು ಹೇಳಿದ್ದು? ಅವ್ರ ಕ್ಯಾರೆಕ್ಟರ್ ಹೇಗೆ ಅಂತ ಕೇಳಿದ್ರಲ್ಲ, ಇದೆ ಅವ್ರ ಕ್ಯಾರೆಕ್ಟರ್. ಸಾರಿ, ಇಲ್ಲಿ PT ಮಿಸ್ಟರ್ ರೂಮ್ ಎಲ್ಲಿದೆ? ಇಲ್ಲಿಂದ ಸೆಕೆಂಡ್ ರೂಮ್. ಎಲ್ಲೋ ನೋವು ಸರ್? ಇಲ್ಲಿ ಸರ್. ಸ್ಪ್ರೇ ಹೊಡ್ತಿದ್ದೀನಿ. ಈ ಸ್ಪ್ರೇ ತುಂಬಾ ಪವರ್ಫುಲ್ ಕಣೋ, ಎಂಥ ನೋವು ಇದ್ರೂ 5 ನಿಮಿಷದಲ್ಲಿ ವಾಸಿ ಆಗ್ಬಿಡತ್ತೆ. ಭರತ್, ಇವನ್ನ ಕ್ಲಾಸಿಗೆ ಕರ್ಕೊಂಡು ಹೋಗು. ಹುಷಾರು. ಸ್ಕೂಲಿಗೆ ಜಾಯ್ನ್ ಆಗಬೇಕು ಅಂದ್ರೆ ಹೋಗಿ ಆಫೀಸ್ ರೂಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಹಿಹಿ, ನಗುನೇ ಬರಲಿಲ್ಲ. ತಗೊಳ್ಳಿ, ಅಮ್ಮ ಅವರು ನಿಮಗೋಸ್ಕರ ಸ್ಪೆಷಲ್ ಆಗಂತ ಬಿರಿಯಾನಿ ಮಾಡಿ ಕಳಿಸಿದ್ದಾರೆ. ಬೇಗ ತಿನ್ಬಿಡಿ, ಕ್ಯಾರಿಯರ್ ಬಾಕ್ಸ್ ವಾಪಸ್ ಕೊಡಿ, ನಾನು ಹೋಗಬೇಕು. ಇಲ್ಲೇ ಇಟ್ಟು ಹೋಗು, ನಂದು ಇನ್ನೂ ಲಂಚ್ ಟೈಮ್ ಆಗಿಲ್ಲ.
ಬರ್ತಾ ನಾನೇ ಬಾಕ್ಸ್ ತಗೊಂಡು ಬರ್ತೀನಿ. ಒಂದ್ ನಿಮಿಷ ತಗೋ, ನೀನ್ ಬ್ರೇಸ್ಲೆಟ್ನ, ಈ ಬ್ರೇಸ್ಲೆಟ್ ತಗೊಂಡು ನನ್ನ ಉಂಗ್ರ ನಂಗೆ ವಾಪಸ್ ಕೊಡು. ಏನಿದು ಕಿತ್ತೋಗಿದೆ? ನೀನ್ ಉಂಗ್ರ ಬೇಕು ಅಂದ್ರೆ ಇದನ್ ಜಾಯಿಂಟ್ ಮಾಡ್ಕೊಡು. ಅದೇ ಮತ್ತೆ ನಿನ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತೀನಿ? ಮಣ್ಣಲ್ಲಿ ಬಿದ್ದಿದ್ದನ್ನ ಹಾಗೆ ತಗೊಂಬ ನಿಂಗೆ ಕೊಟ್ಟಿದ್ದೀನಿ, ನನಗೆ ಸಿಕ್ಕಿದೆ ಹೀಗೆ. ಈ ನಾಟಕ ಎಲ್ಲ ನಾನ್ ನಂಬಲ್ಲ. ನನಗೊತ್ತು, ನನ್ನ ಕೈಯಿಂದ ಕದಿಬೇಕಾದ್ರೆ ಇದು ಕಟ್ಟಾಗಿದೆ. ಕಳ್ಳಿ ನೋಡು, ಕಳ್ಳಿ ಗಿಳಿ ಅಂತ ಹೇಳಿದ್ರೆ ಸರಿಗಿರಲ್ಲ. ಇವಾಗೇನು ಈ ಬ್ರೇಸ್ಲೆಟ್ ನಾನು ನಿಂಗೆ ಜಾಯಿನ್ ಮಾಡ್ಕೊಡ್ಬೇಕು ತಾನೆ? ಸರಿ, ಜಾಯಿನ್ ಮಾಡ್ಕೊಡ್ತೀನಿ. ನೋಡು, ನಾನು ಇವಾಗ್ಲೂ ಹೇಳ್ತಿದ್ದೀನಿ, ಈ ಬ್ರೇಸ್ಲೆಟ್ ನಾನು ನಿಜವಾಗ್ಲೂ ಕದಿಲಿಲ್ಲ. ಇದೇ ಸತ್ಯ, ಸತ್ಯ, ಸತ್ಯ. ನಾನು ಅದನ್ನೇ ಹೇಳ್ತಿದ್ದೀನಿ, ಇದನ್ ಕದ್ದಿದ್ ನೀನೇ. ನೀನ್ ಹೇಳ್ತಿರೋದೆಲ್ಲ ಸುಳ್ಳು, ಸುಳ್ಳು, ಸುಳ್ಳು. ನನ್ ಜೀವನದಲ್ಲಿ ನಾನು ಮೀಟ್ ಮಾಡಿದ ಅತ್ಯಂತ ಕೆಟ್ಟ ವ್ಯಕ್ತಿ ಅಂದ್ರೆ ಅದು ನೀನೇ. ಥ್ಯಾಂಕ್ಸ್, ಆದ್ರೆ ನೋ ಥ್ಯಾಂಕ್ಸ್. ನಿನ್ ಸರ್ಟಿಫಿಕೇಟ್ ನನ್ಗೆ ಅಗತ್ಯ ಇಲ್ಲ. ಏಯ್ ಏಯ್, ಅಜ್ಜಿ ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಏನು ಏನಮ್ಮ ಇದು? ನೀವು ಹಿಂಡಿ ನೋವು ಅಂತಿದ್ರಲ್ಲ, ಅದಕ್ಕೆ ಹಚ್ಚಕ್ಕಿದ್ದೀನಿ ತಂದಿದ್ದೀನಿ. ನಿಮ್ ಕಾಲ್ ಕೊಡಿ. ಹಾ, ಎಲ್ಲಿ ಕೊಡಿ. ಏನಮ್ಮ, ಇದೆಲ್ಲಿಂದ ತಂದೆ ನೀನು? ಹಾ, ಇವತ್ತು ಸ್ಕೂಲ್ ಪಿಟಿ ಮೇಸ್ಟರ್ಗೆ ಊಟ ಕೊಡಕ್ ಹೋಗಿದ್ನಲ್ಲ, ಅವ್ರಿಗೆ ನಿಮ್ ಕಾಲ್ ನೋವಿನ ವಿಷಯದ ಬಗ್ಗೆ ಹೇಳ್ದೆ, ಅದಕ್ಕೆ ಅವ್ರು ಇದನ್ ಕೊಟ್ಟು ಕಳ್ಸಿದ್ರು. ಯಾವಾಗ್ಲೂ ಮೇಷ್ಟ್ರು ಮೇಷ್ಟ್ರು ಅಂತ ಹೇಳ್ತಾ ಇರ್ತೀಯ, ಆದ್ರೆ ನಾನು ಆ ಮೇಷ್ಟ್ರನ್ನೇ ನೋಡಿಲ್ಲ. ಆದ್ರೂ ನನ್ ಮೇಲೆ ಅಕ್ರೆಯಿಂದ ಇದನ್ ಕಳಿಸ್ಕೊಟ್ಟಿದ್ದಾರೆ. ಮಗನ ಹಾಗೆ ನನ್ ಮೇಲೆ ಕಾಳಜಿ ತೋರಿಸ್ತಿರೋ ಅವ್ರಿಗೆ ದೇವ್ರು ಚೆನ್ನಾಗಿಡ್ಲಿ ಮಾ. ಸರಿ ಸರ್, ಏನಾದ್ರೂ ವಿಷಯ ಗೊತ್ತಾದ್ರೆ ತಿಳಿಸಿ. ಥ್ಯಾಂಕ್ಸ್. ಯಾರ್ದಮ್ಮ ಫೋನು? ಅಗ್ನಿಪುರದ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದೆ, ಅಜ್ಜಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಹೇಳಿ ಅಂತ. ಏನೂ ಸುದ್ದಿನೇ ಇಲ್ಲ ಅಂದ್ರು, ಗೊತ್ತಾಗಿದ ತಕ್ಷಣ ಹೇಳ್ತಾರಂತೆ. ಅದ್ ಸರಿ, ಬೆಳಗ್ಗೆಯಿಂದ ಯಜಮಾನ್ರ ಮನೇಲಿ ಕಾಣಿಸ್ಲಿಲ್ವಲ್ಲ, ಎಲ್ಲಿ ಹೋಗಿದ್ರಿ? ಯಾವ್ದೋ ಕೆಲ್ಸದ ಮೇಲೆ ಯಜಮಾನ್ರ ಜೊತೆ ಹೊರಗಡೆ ಹೋಗಿದ್ದೆ. ಊಟ ಆಯ್ತಾ ನಿಂದು? ಓ, ಯಜಮಾನ್ರ ಮನೇಲೆ ಊಟ ಮಾಡ್ಕೊಂಬಂದೆ. ನಿಮ್ದಾಯ್ತಾ? ಹಾ, ಆಯ್ತಮ್ಮ, ಆಯ್ತು. ಇಲ್ಲಿ ಮಾತಾಡಕ್ಕೆ ಸಾವಿರ ವಿಷಯ ಇದೆ. ಬಂದ ತಕ್ಷಣನೇ ಅವಳ ಹತ್ರನೇ ಹೋಗಿ ಮಾತಾಡ್ಬೇಕಾ? ಇಲ್ಲಿ ಹೆಂಡತಿ ಮಕ್ಕಳು ಇದ್ವಾ ಸತ್ವಾ ಅನ್ನೋ ಕೇರ್ ಬೇಡವಾ ನಿಮ್ಗೆ? ಒಂದ್ ನಿಮಿಷ. ಬೆಳಿಗ್ಗೆ ಹೋದ್ರೆ ರಾತ್ರಿ ಮನೆಗೆ ಬರ್ತೀರಾ? ಇಲ್ಲಿ 108 ವಿಷಯ ಇದೆ, 108 ಖರ್ಚಿದೆ ಅನ್ನೋ ಪರಿಜ್ಞಾನನೂ ಇಲ್ವಾ ನಿಮ್ಗೆ? ಏನಿದು 3,000 ರೂಪಾಯಿ ಇದೆ, ನಾನ್ ಕೇಳಿದ್ದು 5,000 ರೂಪಾಯಿ. ಇದನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ಬೆಲೆ ನೋಡ್ರೆ ಗಗನಕ್ಕೇರಿದೆ. ನೋಡು, ಇದನ್ನ ಇಸ್ಕೊಂಡು ಬರೋದಕ್ಕೆ ಯಜಮಾನ್ರ ಹತ್ರ ಏನನ್ನು ಹೇಳಿ ಕಷ್ಟಪಟ್ಟು ಇಸ್ಕೊಂಡು ಬಂದಿದ್ದೀನಿ. ಇದನ್ನ ಇಟ್ಕೋ, ನಾಳೆ ಉಳಿದ ತಂದ್ಕೊಡ್ತೀನಿ. ನೋಡಿದೀನಿ ಈ ತಂದ್ಕೊಡು ಮುಖಾನ. ನಿಮ್ಮನ್ ಮದ್ವೆ ಮಾಡ್ಕೊಂಡಲ್ಲ, ನನ್ ಬುದ್ಧಿಗೆ ಯಾವ್ದ್ರಲ್ಲಿ ತಗೊಂಡು ಹೊಡ್ಕೋಬೇಕು? ಒಂದಿನನಾದ್ರೂ ನಾನ್ ಕೇಳ್ದಷ್ಟು ಹಣ ತಂದ್ಕೊಟ್ಟಿದ್ದೀರಾ? 1,000 ಕೇಳಿದ್ರೆ 500, 500 ಕೇಳಿದ್ರೆ 200. ಜೀವನ ಪೂರ್ತಿ ಇದ್ದೇ ಆಯ್ತು ನನ್ ಗೋಳು. ನಿಮಗೇನಪ್ಪ, ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಮೇಲೆ 4 ಚುಮ್ ನೀರ್ ಹಾಕೊಂಡು ಹೊರಟು ಹೋಗ್ಬಿಡ್ತೀರಾ? ನಾನ್ ತಾನೇ ಇಲ್ಲಿ ಒದ್ದಾಡ್ಬೇಕು? ಶಂಕರ, ಶಂಕರ, ಶಂಕರ.
ಶಂಕರ, 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 ದಾಕ್ಷಾಯಣಿ, ಯಾರು ಯಾರಿವರು? ಸ್ವಾಮಿ ಫೋನೇ ಎತ್ತಲ್ಲ, ಅವನಿಗೇನು ಕಿವಿ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಏನಾಯ್ತು, ಯಾಕೆಲ್ಲರೂ ಟೆನ್ಷನ್ ಅಲ್ಲಿದ್ದೀರಾ? ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ನಮ್ಮನೇಲಿ ಕರೆಂಟ್ ಇದೆಯಲ್ಲ, ನಮ್ಮನೇಲಿ ಇದ್ಮೇಲೆ ಈ ಮನೇಲೂ ಕರೆಂಟ್ ಇರ್ಬೇಕಲ್ಲ. ಅದೇ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ವೇ? ನಂಗೆ ಎಲೆಕ್ಟ್ರಿಷಿಯನ್ ಕೆಲಸನೂ ಗೊತ್ತು. ಕುಮಾರಣ್ಣ ಬನ್ನಿ ನನ್ನ ಜೊತೆ. ಎಲ್ಲಿ ಟೆಸ್ಟ್ ಕೊಡಿ. ಯಜಮಾನ್ರೆ, ಕರೆಂಟ್ ಬಂತು, ಮೋಟರ್ ಆನ್ ಮಾಡ್ಬಿಡ್ತೀನಿ. ಏನಾಗಿತ್ತು, ಹೇಗ್ ಸರಿ ಮಾಡ್ದೆ? ಸಣ್ಣ ಪ್ರಾಬ್ಲಮ್ ಯಜಮಾನ್ರೆ, ವೈರ್ ಲೂಸ್ ಆಗಿತ್ತು, ಟೈಟ್ ಮಾಡಿ ಬಂದೆ. ಅಂದ್ರೆ ನಿನಗೆ ಎಲೆಕ್ಟ್ರಿಕ್ ಕೆಲಸನೂ ಗೊತ್ತು ಅಂತಾಯ್ತು. ಜ್ಯಾಕ್ ಆಫ್ ಆಲ್ ಟ್ರೇಡ್ಸ್. ಇನ್ನೂ ಏನೇನು ಕೆಲಸ ಗೊತ್ತು ನಿನಗೆ? ಮಕ್ಕಳು ಮಾಡೋದು, ಹ್ಞೂ,